അലൈക്കും അസലം ബിസ്മില്ലാഹി വഹമ്മത്തല്ലാ ബിസ്മില്ലി വലഹമദില്ലു വസ്ലാം അലൂലില്ല മാന്യ സഹോദര സഹോദരിയരേ ബഹാർ ഖുർആൻ കന്നഡ വ്യാഖ്യാന തരഗതിയ മൂവത്താറേ എപസോഡി വലുഹ അധ്യായ പാർട്ട് പാര്ട്ട് കൂടാകിരുന്നത് ഇതു ഈ അധ്യായ കടയ സൂക്തന്നു വിവരുന്നൊന്നി ഇൻഷാല്ല നമുക്ക് ಒಲ್ಲು ಆ ಅಧ್ಯಾಯವನ್ನು ಮುಗಿಸಿ ಮುಂದಿನ ಅಧ್ಯಾಯಕ್ಕೆ ತೆರಳಬಹುದು ಅಲ್ಲಾಹನು ತೌಫೀಕ್ ನೀಡಲಿ ಆ ಮೀನ್ ಅರಬ್ಬಲ್ ಅಲೆಮೀನ್ ಕಡೆಯ ಮಾತು ನಿಮಗೆಲ್ಲರಿಗೂ ಕೂಡ ತಿಳಿದಿದೆ ವ ಅಮ್ಮ ಬಿನೆ ಅಮ್ಮತ್ಬಿಕ್ ಫಹದ್ದೀಸ್ ಇದಾಗಿರುತ್ತದೆ ವ ಅಮ್ಮ ಬಿನೆ ಅಮ್ಮತ್ಬಿಕ್ ಓ ಪ್ರವಾದಿವರಿಯರೇ ತಮ್ಮ ಪ್ರಭುವಿನ ಅನುಗ್ರಹದ ಕುರಿತಾಗಿ ಫಹದ್ದೀಸ್ ತಾವು ಮಾತನಾಡಬೇಕು ತಮ್ಮ ಪ್ರಭುವಿನ ಅನುಗ್ರಹದ ಕುರಿತಾಗಿ ತಾವು ಹೇಳಬೇಕು ವಿವರಿಸಬೇಕು ಅನುಗ್ರಹವನ್ನು ಎತ್ತಿ ನುಡಿಯಬೇಕು ಎಂದಾಗಿದೆ ಪವಿತ್ರವಾದ ಕುರ್ಹಾನಿನ ಈ ಒಂದು ಸಂದೇಶ ಈ ಒಂದು ಉಪದೇಶವನ್ನು ಅಲ್ಲಾಹನು ಕೊಡಲಿಕ್ಕೆ ಕಾರಣ ಕಳೆದ ವಿಡಿಯೋಗಳಲ್ಲಿ ನೀವು ತಿಳಿದಂತೆ ಇದಕ್ಕೆ ಮುಂಚೆ ಹೇಳಿದಂತಹ ಒಂದು ಅನುಗ್ರಹಕ್ಕೆ ಪ್ರತಿಯಾಗಿರುತ್ತದೆ ಈ ಒಂದು ಉಪದೇಶ ಅದು ಯಾವುದೆಂದರೆ ತಮ್ಮನ್ನು ತಮ್ಮ ಪ್ರಭು ಬಡವರನ್ನಾಗಿ ಕಂಡಾಗ ತಮ್ಮನ್ನು ಅಲ್ಲಾಹನು ಸ್ಥಿತಿವಂತರನ್ನಾಗಿ ಮಾಡಿಲ್ಲವೇ ಎಂಬ ಒಂದು ಅನುಗ್ರಹ ಆ ಅನುಗ್ರಹಕ್ಕೆ ಪ್ರತಿಯಾಗಿ ಆಗಿರುತ್ತದೆ ತಮಗೆ ಅಲ್ಲಾಹನು ಕೊಟ್ಟಂತಹ ಐಶ್ವರ್ಯ ಸ್ಥಿತಿವಂತಿಗೆ ಅನುಗ್ರಹಗಳು ಆ ಅನುಗ್ರಹವನ್ನು ತಾವು ಮರಮಾಚಬಾರದು ಹೇಳಿರಿ ಜನರ ಮುಂದೆ ತಿಳಿಸಿರಿ ಎಂದಾಗಿದೆ ಕುರ್ಆನ್ ಇಲ್ಲಿ ಹೇಳುತ್ತಾ ಇರುವುದು ಮಾನ್ಯರೇ ಕೆಲವೊಂದು ವಿಚಾರಗಳನ್ನು ಇಲ್ಲಿ ನಾವು ಅರಿಯಲಿಕ್ಕೆ ಉಂಟು ಒಂದನೆಯದಾಗಿ ಅಲ್ಲಾಹನು ನಮಗೆ ಕೊಟ್ಟಂತಹ ಅನುಗ್ರಹಗಳು ಸಾಕಷ್ಟು ಉಂಟು ಅಲ್ಲಾಹನು ನಮಗೆ ಕೊಟ್ಟಂತಹ ಅನುಗ್ರಹಗಳನ್ನು ನಾವು ಎಣಿಸುವುದಾದರೆ ಎಣಿಸಿ ಮುಗಿಸಲು ಖಂಡಿತ ಸಾಧ್ಯವಿಲ್ಲ ಪವಿತ್ರ ಕುರುಹಾನ್ ಕೂಡ ನಮಗೆ ಆ ಒಂದು ವಿಚಾರವನ್ನು ಹೇಳಿದೆ ನಮ್ಮ ಈ ಒಂದು ಶರೀರ ಅದ್ಭುತವಾದ ರೀತಿಯಲ್ಲಾಗಿದೆ ಅಲ್ಲಾಹನು ಸೃಷ್ಟಿಸಿರುವುದು ಶರೀರದ ಪ್ರತಿಯೊಂದು ಅಂಗಗಳನ್ನು ಪಾರ್ಟ್ಸ್ಗಳನ್ನು ತೆಗೆದು ನೋಡುವುದಾದರೆ ಅಲ್ಲಾಹನು ಕೊಟ್ಟಂತಹ ನ್ಯಾಮತ್ ಅನುಗ್ರಹ ಅತಿ ಹೇರಳವಾಗಿದೆ ಎಂಬುದನ್ನು ನಮಗೆ ತಿಳಿಯಬಹುದು ಮನಸಾರೆ ಒಪ್ಪಲಿಕ್ಕೆ ಖಂಡಿತ ಸಾಧ್ಯವಿದೆ ಮನ್ನರೆ ಈ ಅನುಗ್ರಹಗಳು ಈ ಅನುಗ್ರಹಗಳನ್ನು ನಾವು ಮೊಟ್ಟಮೊದನೆಯದಾಗಿ ಅರಿಯಬೇಕು ನಾವು ತಿಳಿಯಬೇಕು ನಮಗೆ ಏನಾದರೂ ಲಭಿಸಿದ್ದರೆ ಅದೆಲ್ಲವೂ ಕೂಡ ಅಲ್ಲಾಹನ ಬಳಿಯಿಂದ ಮಾತ್ರವೇ ಲಭಿಸಿದ್ದು ಎಂಬ ಒಂದು ಪ್ರಜ್ಞೆ ನಮ್ಮಲ್ಲಿರಬೇಕು ಎರಡನೆಯದಾಗಿ ನಾವು ಅದನ್ನು ಮರೆಮಾಚದೆ ಅತ್ಯಂತ ಪ್ರೀತಿಯಿಂದ ಖುಷಿಯಿಂದ ಅದನ್ನು ಎತ್ತಿ ಹೇಳಬೇಕು ನನ್ನಲ್ಲಿ ಏನೂ ಇಲ್ಲ ನನಗೆ ಯಾವತ್ತೂ ಕೂಡ ಸಮಸ್ಯೆ ಸಮಸ್ಯೆ ತಪ್ಪುವುದಿಲ್ಲ ರೋಗಗಳು ನನ್ನಿಂದ ದೂರವಾಗುವುದಿಲ್ಲ ಈ ರೀತಿಯ ಭಾವನೆ ಯಾವತ್ತೂ ಕೂಡ ಭಾವಿಸಬಾರದು ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಸಮಸ್ಯೆ ಇರಬಹುದು ಸಮಸ್ಯೆ ಇಲ್ಲದಂತಹ ಜನರು ಬಹುಶಃ ಇರಲಿಕ್ಕಿಲ್ಲ ಆದರೂ ಕೂಡ ಆ ಸಮಸ್ಯೆಯನ್ನು ಮಾತ್ರವೇ ನೆನೆದು ಉಳಿದಂತೆ ಎಷ್ಟೋ ನಮಗಿರುವಂತಹ ಅನುಗ್ರಹಗಳು ಆ ಅನುಗ್ರಹಗಳನ್ನು ಬಿಡುವುದು ಮೂರ್ಖತನಕ್ಕೆ ಸಮಾನವಾದಂತಹ ಕಾರ್ಯವಾಗಿದೆ ಆದ್ದರಿಂದ ಅಲ್ಲಾಹನ ಅನುಗ್ರಹ ಅನುಗ್ರಹವನ್ನು ನಾವು ನೆನೆದು ಅದಕ್ಕೆ ಶುಕ್ರನ್ನು ಸಮರ್ಪಿಸುವುದಾಗಿರುತ್ತದೆ ಈ ಒಂದು ಅನುಗ್ರಹವನ್ನು ಹೇಳುವಿಕೆ ಮೂಲಕ ಅಲ್ಲಾಹನು ಬಯಸುತ್ತಾ ಇರುವುದು ಅಂದರೆ ನಾವು ಯಾವತ್ತೂ ಕೂಡ ಚರಿತ್ರೆಯಲ್ಲಿ ಹಾದು ಹೋದಂತಹ ಕರಾಳ ಅಧ್ಯಾಯವನ್ನೇ ಬರದಂತಹ ಅಗರ್ಭ ಶ್ರೀಮಂತ ವ್ಯಕ್ತಿಯಾಗಿದ್ದ ಕಾರೂನ್ ಆ ಕಾರೂನ್ ತರಹ ನಾವು ಆಗಬಾರದು ಕಾರೂನ್ ಎಂಬಂತಹ ವ್ಯಕ್ತಿ ಪ್ರವಾದಿ ಮೂಸಾ ಅಲಿ ಸಲಾಮ್ರವರ ಕಾಲದಲ್ಲಿ ಬದುಕಿದಂತಹ ಓರ್ವ ವ್ಯಕ್ತಿ ಅವರು ಒಂದು ಕಾಲದಲ್ಲಿ ಅತಿ ಬಡವರಾಗಿದ್ದರು ಪ್ರವಾದಿ ಮೂಸ ಅಲಿ ಸಲಾಮರವರ ಪ್ರಾರ್ಥನೆಯ ಮೂಲಕ ಅಲ್ಲಾಹನು ಅವರಿಗೆ ಹೇರಳವಾದ ಸಂಪತ್ತನ್ನು ಕೊಟ್ಟ ಆದರೆ ಆ ಸಂಪತ್ತನ್ನು ಸುಖಿಸಲು ಆರಂಭಿಸಿದಂತಹ ಕಾರೂನ್ ಆ ಸಂಪತ್ತನ್ನು ಕೊಟ್ಟಂತಹ ಅಲ್ಲಾಹನನ್ನೇ ಮರೆತು ಬಿಟ್ಟ ಅಲ್ಲಾಹನನ್ನೇ ಧಿಕ್ಕರಿಸುವಂಥ ಒಂದು ಹೀನ ಅವಸ್ಥೆಗೆ ತಲುಪಿಬಿಟ್ಟಿದ್ದು ಪವಿತ್ರವಾದ ಕುರು ಆನ್ ಎತ್ತಿ ಹೇಳಿದೆ ಅಲ್ಲಾಹನ ಅನುಗ್ರಹವನ್ನು ಮರೆತಂತಹ ವ್ಯಕ್ತಿ ಕಾರೂನ್ ಆ ಕಾರೂನ್ ತರಹ ನಾವು ಯಾವತ್ತೂ ಕೂಡ ಆಗಬಾರದು ಅಲ್ಲಾಹನ ಅನುಗ್ರಹವನ್ನು ನಾವು ಹೇಳಬೇಕು ಮಹಾನುಭಾವರಾದ ನುಮಾನ ಬಶೀಯರು ಹೃದಯಲ್ಲಾಹವನ್ನು ಪ್ರವಾದಿ ಸೊಲ್ಲಾಹು ಅಲಿವು ಸಲ್ಲಮಾರ್ವರ ಅನುಯಾಯಿಯಾಗಿದ್ದಾರೆ ಅವರು ಹೇಳಿದಂತಹ ಒಂದು ಮಾತಿದೆ ಪ್ರವಾದಿ ಸೊಲ್ಲಾಹು ಅಲಿವು ಸಲ್ಲಮಾರ್ ನುಡಿ ಪ್ರವಾದಿವರಿಯರ ನುಡಿ ಏನೆಂದರೆ ಒತ್ತೊಸು ಬಿನ್ಅತಿ ಶುಕ್ರುನ್ ಅಲ್ಲಾಹನು ಕೊಟ್ಟಂತಹ ಅನುಗ್ರಹ ಆ ಅನುಗ್ರಹದ ಕುರಿತಾಗಿ ಮಾತನಾಡುವುದು ಅದು ಶುಕ್ರನ ಒಂದು ಭಾಗವಾಗಿದೆ ಅಲ್ಲಾಹನಿಗೆ ನಾವು ಅರ್ಪಿಸಬೇಕಾದ ಕೃತಜ್ಞತೆ ಆ ಕೃತಜ್ಞತೆಯ ಭಾಗವಾಗಿರುತ್ತದೆ ಅನುಗ್ರಹಗಳನ್ನು ಹೇಳುವುದು ವತರ್ಕುಹ ಕುಫ್ರೂನ್ ಅಲ್ಲಾಹನ ಅನುಗ್ರಹಗಳನ್ನು ಹೇಳುವುದನ್ನು ತ್ಯಜಿಸುವುದು ಬಿಡುವುದು ಯಾವುದನ್ನು ಕೂಡ ತೋರ್ಪಡಿಸುವುದಿಲ್ಲ ಈ ರೀತಿ ಮಾಡುವುದು ಕುಫ್ರೂನ್ ಅದೊಂದು ನಿಷೇಧವಾಗಿರುತ್ತದೆ ಎಂಬುದನ್ನು ಪ್ರವಾದಿ ಮೊಹಮ್ಮದ್ ಸುಲ್ಲಾಹ್ ಅಲಿ ವಸಲ್ಲಮ್ಮರವರು ನಮಗೆ ಕಲಿಸಿಕೊಟ್ಟಿದ್ದಾರೆ ಮಹಾನುಭಾವರಾದ ಅಬು ನಲ್ಲುರಾ ರಲ್ಲಾಹನ್ನೂರವರು ಹೇಳಿದಂಥ ಒಂದು ಮಾತಿದೆ ಕ್ಯಾನಲ್ ಮುಸ್ಲಿಮೂನ ಯರೌನ ಅನ್ನ ಮೀನ್ ಶುಕುರಿಹಾ ಕಳೆದು ಹೋದ ಕಾಲದಲ್ಲಿ ಬದುಕಿದಂತಹ ಮುಸಲ್ಮಾನರಾದ ಜನರು ಅವರು ಅಲ್ಲಾಹನ ಅನುಗ್ರಹಗಳನ್ನು ಎತ್ತಿ ಹೇಳುವುದು ಅದು ಶುಕ್ರನ ಭಾಗವಾಗಿಯೇ ಕಾಣುತ್ತಾ ಇದ್ದರು ಅದರಲ್ಲಿ ಯಾರು ಕೂಡ ದರ್ಪ ಪ್ರದರ್ಶನವನ್ನು ಕಾಣಲಿಲ್ಲ ಎಂಬುದನ್ನು ಮಹಾನುಭಾವರಾದ ಅಬು ನಲ್ಲುರಾ ಅವರು ಹೇಳಿದ್ದಾರೆ ಆದ್ದರಿಂದ ಮಾನ್ಯರೇ ನಾವು ನಮ್ಮ ಕುಟುಂಬದವರೊಂದಿಗೆ ನಮ್ಮ ಗೆಳೆಯರೊಂದಿಗೆ ನಮ್ಮ ಸ್ನೇಹಿತರೊಂದಿಗೆ ಅಲ್ಲಾಹನು ಕೊಟ್ಟಂತಹ ಅನುಗ್ರಹ ಆ ಅನುಗ್ರಹಗಳ ಕುರಿತಾಗಿ ಮಾತನಾಡಬಹುದು ಅದನ್ನು ಮರಮಾಚಬೇಕೆಂದಿಲ್ಲ ಇಮಾಮ್ ಸುಯುತಿ ರಾಹುನ್ನರವರು ದೊಡ್ಡ ಆನಿಮರ್ ಆಗಿದ್ದಾರೆ ಇಮಾಮ್ ಸುಯೂತ್ ರಾಹುನ್ನರವರು ಒಂದು ಗ್ರಂಥವನ್ನೇ ಈ ವಿಚಾರದಲ್ಲಿ ಬರೆದಿದ್ದಾರೆ ಬಿನ್ ನೆಹಮಾ ಅಲ್ಲಾಹನ ನೆಹಮತ್ ಮಾತನಾಡುವುದರ ಮೂಲಕ ರಹ್ಮತ್ ಬಂದೆರಗುತ್ತದೆ ಎಂಬ ಅರ್ಥ ಬರುವಂತಹ ಒಂದು ಗ್ರಂಥವನ್ನೇ ಇಮಾಮ್ ಸುಯೂತಿ ರಾಹುನ್ನರವರು ರಚಿಸಿರುವುದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಮಹಾತ್ಮರುಗಳು ಪ್ರೀತಿಯಿಂದ ಕಾಣುತ್ತಿದ್ದಂಥ ಒಂದು ವಿಚಾರವಾಗಿದೆ ಅಲ್ಲಾಹನ ನ್ಯಾಮತ್ ಅನುಗ್ರಹವನ್ನು ಹೇಳುವುದು ಮಹಾನುಭಾವರಾದ ಫುಲೈಲರದ ಎಲ್ಲಾಹವನ್ನು ಹಾಗೂ ಸೂಫಿಯಾನು ಸೌರ್ಯರದ ಎಲ್ಲಾಹುನ್ ಇಬ್ಬರು ಕೂಡ ಮಹಾ ಸೂಫಿವರಿಯರು ಮಹಾತ್ಮರುಗಳು ಅವರ ಚರಿತ್ರೆಯಲ್ಲಿ ಕಾಣುತ್ತದೆ ಒಮ್ಮೆ ಇಬ್ಬರು ಪರಸ್ಪರ ಭೇಟಿಯಾದಾಗ ರಾತ್ರಿಯಿಂದ ಸುಪ್ರಭಾತದ ತನಕ ಅವರು ಅಲ್ಲಾಹನ ನ್ಯಾಮತ್ ಅನುಗ್ರಹಗಳ ಕುರಿತಾಗಿಯೇ ಮಾತನಾಡುತ್ತಾ ಇದ್ದರು ಅವರ ಚರ್ಚಾ ವಿಷಯ ಅಲ್ಲಾಹನ ನ್ಯಾಮತ್ ಅನುಗ್ರಹವಾಗಿತ್ತು ಅನ ಅಲಿ ಕದ ವ ಕದ ಅಲ್ಲಾಹನು ನಮಗೆ ಆ ಅನುಗ್ರಹವನ್ನು ಕೊಟ್ಟ ಇದನ್ನು ಕೊಟ್ಟ ಅದನ್ನು ನೀಡಿದ ಈ ರೀತಿ ಅಲ್ಲಾಹನ ನ್ಯಾಮತ್ತನ್ನು ಅವರು ಪರಸ್ಪರ ಎತ್ತಿ ಹೇಳುತ್ತಾ ಇದ್ದರು ಎಂಬುದನ್ನು ನಮಗೆ ಈ ಎರಡು ಮಹಾತ್ಮರ ಚರಿತ್ರೆಯಲ್ಲಿ ದರ್ಶಿಸಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅಂದರೆ ಅಲ್ಲಾಹನ ಅನುಗ್ರಹಗಳನ್ನು ಹೇಳುವುದು ಅದೊಂದು ಶುಕುರ ಭಾಗವಾಗಿದೆ ಉತ್ತಮ ಕಾರ್ಯವಾಗಿದೆ ಯಾವಾಗಲೂ ಕೂಡ ನನ್ನಲ್ಲಿ ಏನೂ ಇಲ್ಲ ನಾನು ತುಂಬ ಸಮಸ್ಯೆಯಲ್ಲೇ ಇದ್ದೇನೆ ನನ್ನಲ್ಲಿ ಎಲ್ಲವೂ ಕೂಡ ಖಾಲಿಯಾಯಿತು ಈ ರೀತಿ ಯಾವತ್ತೂ ಕೂಡ ಬೇಸರವನ್ನು ಸಂಕಷ್ಟವನ್ನು ಸಮಸ್ಯೆಯನ್ನು ಮಾತ್ರ ಹೇಳದೆ ನಮಗೆಲ್ಲ ಕೊಟ್ಟಂತಹ ಅನುಗ್ರಹ ಆ ಅನುಗ್ರಹದ ಕುರಿತಾಗಿ ನಾವು ಮಾತನಾಡಬೇಕು ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಚಾರವಿದೆ ಅದೇನೆಂದರೆ ಈ ಮಾತಿನ ಮೂಲಕ ನಾವು ಬಯಸಬೇಕಾಗಿರುವುದು ಏನೆಂದರೆ ಇಲ್ಲೂ ಆರು ಫಲಿಲ್ಲ ಅಲ್ಲಾಹನ ಔದಾರ್ಯವನ್ನು ಪ್ರಕಟಿಸುವುದು ಎಂಬ ಆಶಯ ಇದು ಮಾತ್ರವೇ ಮೂಡಿಬರಬೇಕು ವಹಿಸ್ಸಾನಿಹಿ ಅಲ್ಲಾಹನ ಒಳಿತನ್ನು ಪ್ರಕಟಿಸುವುದು ಅಲ್ಲಾಹನು ಕೊಟ್ಟಂತಹ ಒಳಿತು ಆ ಒಳಿತನ್ನು ನಾವು ಎತ್ತಿ ಹೇಳುವುದು ಇದು ಮಾತ್ರವೇ ಉದ್ದೇಶವಾಗಿದೆ ಬದಲಾಗಿ ನಾವು ಸ್ವಯಂ ಗರ್ವವನ್ನು ಪ್ರದರ್ಶಿಸುವುದು ಅಹಂಕಾರವನ್ನು ತೋರುವುದು ಜನರನ್ನು ಕೀಳಾಗಿ ಕಾಣುವುದು ಜನರನ್ನು ತಾತ್ಸಾರ ಮಾಡುವುದು ಈ ರೀತಿ ಆಗಬಾರದು ಈ ರೀತಿಯಾದರೆ ನಿಷಿದ್ಧವಾಗಿ ಬಿಡುತ್ತದೆ ದರ್ಪವನ್ನು ಬೇಕಾಗಿ ಅಲ್ಲ ಬದಲಾಗಿ ನನ್ನಲ್ಲಿರುವಂತಹ ಅನುಗ್ರಹಗಳು ಇವೆಲ್ಲವೂ ಕೂಡ ಅಲ್ಲಾಹನದ್ದು ನನ್ನದು ಎಂಬುದು ಯಾವುದೂ ಕೂಡ ಇಲ್ಲ ನನ್ನ ಸಾಮರ್ಥ್ಯದ ಪ್ರಯೋಗ ಇಲ್ಲಿ ನಡೆಯಲಿಲ್ಲ ಬದಲಾಗಿ ನನ್ನಲ್ಲಿರುವಂತಹ ಅನುಗ್ರಹಗಳು ಅಲ್ಲಾಹನ ಬಲ ಪ್ರಯೋಗ ಸಾಮರ್ಥ್ಯದ ದೃಶ್ಯಾಕ್ಷಿಯಾಗಿದೆ ಎಂಬ ವಾಸ್ತವವನ್ನು ಅರಿತು ಅಲ್ಲಾಹನ ನಿಯಮತ್ತನ್ನು ನಾವು ಮನಸ್ಸಾರೆ ನೆನೆಯುವುದಾಗಿದೆ ಇದರ ಮೂಲಕ ಯಾವತ್ತೂ ಕೂಡ ನಾವು ಬಯಸಬೇಕಾಗಿರುವುದು ಅದಲ್ಲದೆ ಜನರ ಮುಂದೆ ನಮಗಿರುವಂತಹ ಅನುಗ್ರಹಗಳನ್ನು ಎತ್ತಿ ಹೇಳುವುದರ ಮೂಲಕ ನಾವು ಸ್ವಯಂ ದೊಡ್ಡವರಾಗುವುದು ನಮ್ಮ ಮನಸ್ಸಿನಲ್ಲಿ ಅಹಂಕಾರ ಮನೋಭಾವ ಮೂಡಿಬರುವುದು ಉಳಿದಂತಹ ಜನರು ಬಡವರು ಅವರನ್ನು ನಾವು ದೂಷಿಸುವುದು ಅವರನ್ನು ನಾವು ಕೀಳುಮಟ್ಟದಲ್ಲಿ ಕಾಣುವುದು ಈ ರೀತಿ ಖಂಡಿತ ಆಗಬಾರದು ಆ ರೀತಿಯ ಒಂದು ಮಾನಸಿಕ ಸ್ಥಿತಿ ಬರದೆ ನಮ್ಮ ಮನಸ್ಸನ್ನು ನಿಯಂತ್ರಿಸಿ ಅಲ್ಲಾಹನ ಅನುಗ್ರಹ ನನ್ನ ಮೂಲಕ ಜನರಿಗೆ ತಿಳಿಯಬೇಕು ಎಂಬ ಬಯಕೆಯಿಂದ ಹೇಳುವುದು ಖಂಡಿತ ಉತ್ತಮವಾದ ಕಾರ್ಯವಾಗಿದೆ ಇನ್ನೊಂದು ವಿಚಾರವಿದೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಅನುಗ್ರಹಗಳನ್ನು ನಾವು ಮರಮಾಚಬೇಕಾದ ಸನ್ನಿವೇಶಗಳು ಕೂಡ ಬರಬಹುದು ಅದೇನೆಂದರೆ ನಮ್ಮಲ್ಲಿರುವಂತಹ ಅನುಗ್ರಹ ಆ ಅನುಗ್ರಹಗಳನ್ನು ನಾವು ಮಾತನಾಡುವಾಗ ಜನರಿಗೆ ಅಸೂಯೆ ಮೂಡಬಹುದು ಜನರು ಅಸೂಯೆಗಾರರಾಗಬಹುದು ಇನ್ನು ಅವರಿಂದ ಬೇರೆಯ ಸಮಸ್ಯೆಗಳು ಉಂಟಾಗಬಹುದು ಅವರಿಂದ ಸಂಕಷ್ಟಗಳು ಬಂದೆರಗಬಹುದು ಅವರು ನಮ್ಮನ್ನು ನಾಶ ಮಾಡಲು ಬಯಸಬಹುದು ಪ್ರಯತ್ನಿಸಬಹುದು ಈ ರೀತಿಯ ಒಂದು ತೋರಿಕೆ ಇದ್ದರೆ ಬೇಕಿದ್ದರೆ ನಮಗೆ ಈ ಸಂದರ್ಭದಲ್ಲಿ ಅಲ್ಲಾಹನ ಅನುಗ್ರಹವನ್ನು ನಮಗೆ ಮರಮಾಚಬಹುದು ಇದಕ್ಕೆ ಒಂದು ಉದಾಹರಣೆ ಮಹಾನುಭಾವರಾದ ಪ್ರವಾದಿ ಯೂಸುಫ್ ಅಲಿ ಸಲಾಂ ಹಾಗೂ ಅವರ ಪ್ರೀತಿಯ ತಂದೆ ಯಾಕುಬ್ ಅಲಿ ಸಲಾಮರವರ ಒಂದು ಘಟನೆಯಾಗಿದೆ ಯೂಸುಫ್ ಅಲಿ ಸಲಾಮರವರು ಅತ್ಯಂತ ಕಿರಿಯ ಪ್ರಾಯದಲ್ಲಿ ಒಂದು ಕನಸನ್ನು ಕಾಣುತ್ತಾರೆ ಚರಿತ್ರೆಯನ್ನು ವಿವರಿಸಲು ಈ ಸಂದರ್ಭದಲ್ಲಿ ನಾನು ಬಯಸುತ್ತಾ ಇಲ್ಲ ಹೆಚ್ಚಿನ ಜನರಿಗೆ ಯೂಸುಫ್ ಅಲಿ ಸ್ವಾಮರವರ ಚರಿತ್ರೆ ಗೊತ್ತು ಕಿರಿಯ ಪ್ರಾಯದಲ್ಲಿ ಅವರಿಗೆ ಒಂದು ಕನಸು ಬಿತ್ತು ಪವಿತ್ರವಾದ ಕುರ್ಆನ್ ಅದನ್ನು ಹೇಳಿದೆ ಇನ್ನೀ ರೂ ಅಹದ ಕೌಕಬಂ ರೀ ಸಾಜಿದೀನ್ ಎಂದು ಕುರ್ಆನ್ ಅದನ್ನು ವಿವರಿಸಿದೆ ತನ್ನ ಪ್ರೀತಿಯ ಪಿತಾಮಹ ಯಾಕುಬ್ ಅಲಿ ಇಸ್ಲಾಮರವರೊಂದಿಗೆ ಯೂಸುಫ್ ಅಲಿ ಇಸ್ಲಾಮರವರು ಹೇಳಿದಂತಹ ಒಂದು ನುಡಿ ಓ ಪ್ರೀತಿಯ ಪಿತಾಮಹರೇ ನಾನೊಂದು ಕನಸನ್ನು ಕಂಡಿದ್ದೇನೆ ಹನ್ನೊಂದು ನಕ್ಷತ್ರಗಳು ಹಾಗೂ ಸೂರ್ಯ ಮತ್ತು ಚಂದ್ರ ಇವೆಲ್ಲವೂ ಕೂಡ ನನಗೆ ಸಾಷ್ಟಾಂಗವಿರಗುವುದು ನನಗೆ ನಮಿಸುವಂತಹ ಒಂದು ಕನಸು ನಾನು ಕಂಡಿದ್ದೇನೆ ಎಂದು ಹೇಳಿದಾಗ ಪ್ರೀತಿಯ ಪಿತಾಮಹ ಯಾಕುಬ್ ಅಲಿ ಸ್ವಾಮರವರಿಗೆ ಆ ಕನಸಿನ ವ್ಯಾಖ್ಯಾನ ಗೊತ್ತಾಗಿ ಬಿಡುತ್ತದೆ ಅಲ್ಲಾಹನು ನೀಡಲಿಕ್ಕಿರುವಂತಹ ಒಂದು ದೊಡ್ಡ ಅನುಗ್ರಹ ಆ ಅನುಗ್ರಹಕ್ಕಿರುವಂತಹ ಸೂಚನೆಯಾಗಿದೆ ಇದು ಎಂಬುದನ್ನು ತಂದೆ ಅರಿತುಕೊಂಡರು ಆದರೆ ಈ ಅನುಗ್ರಹ ಇತರರಿಗೂ ಕೂಡ ತಿಳಿದರೆ ಅವರಿಂದ ಸಮಸ್ಯೆ ಉಂಟಾಗಬಹುದು ಅವರು ಅಸೂಯೆ ತೋರಬಹುದು ಆದ್ದರಿಂದಲೇ ಪ್ರೀತಿಯ ಮಗನೊಂದಿಗೆ ಯಾಕುಬಲೀಸ್ಲಾಮರವರು ಹೇಳಿದಂಥ ಒಂದು ಉಪದೇಶವನ್ನು ಕೂಡ ಕುರ್ ಹೇಳಿದೆ ಯಾ ಬುನೈ ಲಿಕ್ ಫಯ ಕೀದು ಲ ಖೈದ ಓ ನನ್ನ ಪ್ರೀತಿಯ ಮಗನೇ ಈ ಒಂದು ಕನಸನ್ನು ನಿನ್ನ ಸಹೋದರರ ಬಳಿ ಯಾವತ್ತೂ ಕೂಡ ನೀನು ಹೇಳಬಾರದು ನಿನ್ನ ಸಹೋದರರೊಂದಿಗೆ ಹೇಳಬಾರದು ಹೇಳಿದರೆ ಅವರು ನಿನ್ನನ್ನು ವಂಚಿಸಬಹುದು ಆದ್ದರಿಂದ ಹೇಳುವುದು ಬೇಡ ಹೇಳಿದರೆ ಅದರಿಂದ ಇನ್ನೊಂದು ಸಮಸ್ಯೆ ಬರಬಹುದು ಎಂಬುದನ್ನು ಯಾಕುಬ್ ಅಲಿ ಸಲಾಮರವರು ಹೇಳಿದಂತಹ ಮಾತನ್ನು ಪವಿತ್ರ ಕುರ್ಆನ್ ಉಲ್ಲೇಖಿಸಿದೆ ನಮಗೆ ಇರುವಂತಹ ಶ್ರೀಮಂತಿಕೆ ಇರಬಹುದು ಇನ್ನಿತರ ಅನೇಕ ನ್ಯಾಮತ್ ಅನುಗ್ರಹ ಎಂಬುದು ಬರೀ ಅಲ್ಲ ಶ್ರೀಮಂತಿಕೆ ಅನುಗ್ರಹದ ಒಂದು ಕಿರಿಯ ಸಣ್ಣ ಭಾಗ ಮಾತ್ರವಾಗಿದೆ ಅದಕ್ಕಿಂತ ಎಷ್ಟೋ ಪಟ್ಟು ಬಿಗಿಲಾದ ದೊಡ್ಡ ಅನುಗ್ರಹಗಳು ಬೇಕಾದಷ್ಟುಂಟು ಆ ಅನುಗ್ರಹಗಳು ಯಾರಾದರೊಬ್ಬ ವ್ಯಕ್ತಿಯ ಕಣ್ಣು ಕುಕ್ಕುವುದಾದರೆ ನಾವು ಹೇಳದೇ ಇರುವುದು ಉತ್ತಮ ಎಂಬುದನ್ನು ಕೂಡ ನಮಗೆ ಮಹಾತ್ಮರುಗಳು ವಿವರಿಸಿರುವುದು ಗ್ರಂಥಗಳಲ್ಲಿ ಕಾಣಬಹುದು ಇಲ್ಲಿ ನಾನು ಹೇಳಿ ಬರುತ್ತಾ ಇರುವುದು ಅಲ್ಲಾಹನು ಕೊಟ್ಟಂತಹ ನ್ಯಾಮತ್ ಅದನ್ನು ನಾವು ಹೇಳಬೇಕು ಅದು ನಮ್ಮ ಬದುಕಿನಲ್ಲಿ ಕಾಣಬೇಕು ಅದರ ಮೂಲಕ ನಾವು ಅಲ್ಲಾಹನಿಗೆ ನಿರಂತರವಾಗಿ ಕೃತಜ್ಞತೆಯನ್ನು ಶುಕ್ರನ್ನು ಹೇಳುತ್ತಲೇ ಇರಬೇಕು ಎಂಬ ಸಂದೇಶವನ್ನಾಗಿದೆ ವಲ್ಲುಹಾ ಅಧ್ಯಾಯ ಕಡೆಯದಾಗಿ ನಮಗೆ ನೀಡುತ್ತಾ ಇರುವುದು ಅಲ್ಲಾಹನು ಎಲ್ಲವನ್ನು ಪಾಲಿಸಲು ಬದುಕಿನಲ್ಲಿ ಅನುಕರಿಸಲು ತೌಫೀಕನ್ನು ನೀಡಲಿ ಆಮೀನ್ ಎಂದು ಪ್ರಾರ್ಥಿಸುತ್ತಾ ವಲ್ಲುಹ ಅಧ್ಯಾಯ ನಾವು ಪಾರಾಯಣ ಮಾಡುವಾಗ ಪಾರಾಯಣದ ಕೊನೆಯಲ್ಲಿ ಅಲ್ಲಾಹು ಅಕ್ಬರ್ ಎಂದು ಹೇಳಲು ವಿಶೇಷವಾದ ಸುನ್ನತ್ತಿದೆ ಒಲ್ಲೂಹ ಅಧ್ಯಾಯದ ಮೊದಲ ಪಾರ್ಟಿನಲ್ಲಿ ಈ ಒಂದು ವಿಚಾರವನ್ನು ಕೂಡ ನಾನು ಹೇಳಿದ್ದೇನೆ ಇನ್ಶಾಲ್ಹ ಅಲ್ಲಾಹನು ಎಲ್ಲವನ್ನು ಕೂಡ ಕಪುಲ್ ಮಾಡಲಿ ಅಸ್ಸಾಮ್ ವರಹಮತುಲ್ಲಾ ವಾಬರ್ಕಾತೂ